2015 ಕ್ವೆಶನ್ ಪೇಪರ್ ಒನ್ ಬೈ ಒನ್ ನೋಡ್ಕೋತಿದ್ದೀನಿ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನೆಟ್ ಇಂಟ್ರೆಸ್ಟ್ ಆನ್ ಸೆಂಟ್ರಲ್ ಗವರ್ಮೆಂಟ್ ಸೆಕ್ಯೂರಿಟೀಸ್ 10,000 ಕೊಟ್ಟಾರ. ಸೊ 10,000 ಡೈರೆಕ್ಟ್ಲಿ ಯು ಟೇಕ್ ದಿಸ್. ಸೊ 1,000 ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಕ್ರೆಡಿಟ್ ವೆಂಚರ್ಸ್ 20,000 × 18% ಫಸ್ಟ್ 3,600 ಕ್ಯಾಲ್ಕುಲೇಷನ್ ಮಾಡಿರಿ. ಇದು ಟ್ಯಾಕ್ಸ್ ಫ್ರೀ ರೂಲ್ಸ್ ಸಂಬಂಧ ಇದನ್ನು ಕ್ರಾಸ್ ಅಪ್ ಮಾಡಬೇಕು. 3,600 × 100 / 94,000. ನೆಕ್ಸ್ಟ್ ಥರ್ಡ್ ಬ್ಯಾನ್ ಇಂಟ್ರೆಸ್ಟ್ ಆನ್ ಉತ್ತರ್ ಪ್ರದೇಶ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಕ್ಯಾಲ್ಕುಲೇಷನ್ ಮಾಡಿರಿ. 40,000 × 10% = 4,000. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಗೇನ್ ಗ್ರಾಸ್ ಅಪ್ ಮಾಡಬೇಕು. 36,000 × 10% = 3,600. ಕ್ರಾಸ್ ಅಪ್ ಮಾಡಬೇಕಂದ್ರೆ 800 / 90 ಮಾಡಿರಿ, 4,000 ಬರ್ತೈತಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಆಫ್ ಸಿಮೆಂಟ್ ಕಂಪನಿ. ಇಲ್ಲಿ ಇದು ಸಿಮೆಂಟ್ ಕಂಪನಿ ಇರೋ ಸಂಬಂಧ ಕ್ರಾಸ್ ಅಪ್ ಮಾಡೋ ರೂಲ್ಸ್ ಸ್ವಲ್ಪ ಲಕ್ಷ ಕೊಟ್ಟು ನೋಡಿರಿ. ಟ್ಯಾಕ್ಸ್ ಫ್ರೀ ಇದ್ದಾಗ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟರು ಕ್ರಾಸ್ ಅಪ್ ಮಾಡಬೇಕು, ಇಲ್ಲಿಲ್ಲ ಅಂದರೆ ಮಾಡಬೇಕು. ಈಗ ನೋಡಿರಿ 10% ಕೊಟ್ಟಾರೆ ಹಿಂದಿನದ್ರೊಳಗೆ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಅಲ್ಲೇ ನಾವು ಕ್ರಾಸ್ ಅಪ್ ಮಾಡೀವಿ. ಆದರೆ ಇಲ್ಲೇ ಇದು ಟ್ಯಾಕ್ಸ್ ಫ್ರೀ ಅನ್ನೋ ಶಬ್ದ ಇಲ್ಲ ಸಿಮೆಂಟ್ ಕಂಪ್ನಿಯೊಳಗೆ, ಅದು ಕ್ರಾಸ್ ಅಪ್ ಮಾಡಬೇಡ್ರಿ. ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿ ಹಚ್ಚಿಬಿಡ್ರಿ. 30,000 × 13.5 4,050 ಹಚ್ಚಿರಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಟೈಮ್ ಡೆಪಾಸಿಟ್ 2,000 ಕೊಟ್ಟಾರೆ, 2,000 ಹಚ್ಚಿರಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕರ್ನಾಟಕ ಗೌರ್ಮೆಂಟ್ ಸೆಕ್ಯೂರಿಟೀಸ್ 1,000. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಎಕ್ಸ್ ಲಿಮಿಟೆಡ್, ಇದು ಎಕ್ಸ್ ಲಿಮಿಟೆಡ್ ಅಂತ ಕೊಟ್ಟರೆ ಇದು ಕಮರ್ಷಿಯಲ್ ಸೆಕ್ಯೂರಿಟೀಸ್. ಎರಡು ಟೈಪ್ ಅದಾವಲ್ಲ ಸೆಕ್ಯೂರಿಟೀಸ್ ಒಳಗೆ, ಒಂದು ಗೌರ್ಮೆಂಟ್, ಇನ್ನೊಂದು ನಾನ್ ಗೌರ್ಮೆಂಟ್. ನಾನ್ ಗೌರ್ಮೆಂಟ್ ಅಂದರೆ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಥವಾ ಪ್ರೈವೇಟ್ ಸೆಕ್ಯೂರಿಟೀಸ್. ಇದು ಪ್ರೈವೇಟ್ ಸೆಕ್ಯೂರಿಟಿ ಇರೋದೈತಿ. ಇಲ್ಲಿ ಕ್ರಾಸ್ ಅಪ್ ಮಾಡಬೇಕು ಮಾಡಬಾರ್ದು ಅಂದರೆ ರೂಲ್ಸ್ ಏನಂದರೆ, ಒಂದು ವೇಳೆ ಟ್ಯಾಕ್ಸ್ ಫ್ರೀ ಅನ್ನೋ ಶಬ್ದ ಕೊಟ್ಟರೆ ಅವ್ರು ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟರು ಕ್ರಾಸ್ ಅಪ್ ಮಾಡಿರಿ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟರು ಕ್ರಾಸ್ ಅಪ್ ಮಾಡಿರಿ. ಇದು ಟ್ಯಾಕ್ಸ್ ಫ್ರೀ ಅನ್ನೋ ಶಬ್ದ ಇಲ್ಲ ಈ ಕೇಸ್ದಾಗ ಎಕ್ಸ್ ಲಿಮಿಟೆಡ್ ಒಳಗೆ. ಅವಾಗ ನೀವು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾರೋ ಅಥವಾ ಅಮೌಂಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾರೆ ನೋಡಿರಿ, ಇಲ್ಲಿ ಅಮೌಂಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾರೆ 2,700 ಕೊಟ್ಟಾರೆ. ಸೊ ಇವಾಗ ಅಮೌಂಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾರೆ, ಇವಾಗ ಕ್ರಾಸ್ ಅಪ್ ಮಾಡಬೇಕು. 2,700 × 800 / 90 3,000 ಹಚ್ಚಿರಿ. ನೆಕ್ಸ್ಟ್ ಡೈರೆಕ್ಟರ್ ಫೀಸ್ ಆಸ್ ಇಟ್ ಈಸ್ ಹಚ್ಚಿರಿ, ರಾಯಲ್ಟಿ ಆಸ್ ಇಟ್ ಈಸ್ ಹಚ್ಚಿರಿ, ಗ್ರೌಂಡ್ ರೆಂಟ್ ಆಸ್ ಇಟ್ ಈಸ್ ಹಚ್ಚಿರಿ, ವಿನಿಂಗ್ ಫ್ರಮ್ ಲಾಟ್ರಿ ಆಸ್ ಇಟ್ ಈಸ್. ಸೊ ಟೋಟಲ್ ಮಾಡಿರಿ. ಪ್ಲಸ್ ಡಿಡಕ್ಷನ್ ಅಂದರೆ Section 57 ಒನ್ ಇಯರ್ ಇಂಟ್ರೆಸ್ಟ್ ಆನ್ ಲೋನ್, ಅವ್ರು ಇಂಟ್ರೆಸ್ಟ್ ಆನ್ ಲೋನ್ 2,000 ಕೊಟ್ಟಾರೆ, ಲೆಸ್ ಮಾಡಿರಿ. ನೆಕ್ಸ್ಟ್ ಕಲೆಕ್ಷನ್ ಚಾರ್ಜಸ್ ಕೊಟ್ಟಾರೆ. ಕಲೆಕ್ಷನ್ ಚಾರ್ಜಸ್ ಹೆಂಗೆ ಕೊಟ್ಟಾರಂದರೆ, ಕಲೆಕ್ಷನ್ ಚಾರ್ಜಸ್ 1% ಆಫ್ ಗ್ರಾಸ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಂತ ಕೊಟ್ಟಾರೆ. ಯಾವುದೇ ಸೆಕ್ಯೂರಿಟೀಸ್ ಐತಿ ಅದನ್ನಷ್ಟೇ ತಗೋರಿ. ಸೊ ಸೆಕ್ಯೂರಿಟೀಸ್ ಯಾವ್ದು ಅಂದರೆ, ಇಲ್ಲಿ ಒಂದನೇದು ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟಿ ಐತಿ, ಎರಡನೇದು ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಐತಿ, ಮೂರನೇದು ಯು ಪಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಐತಿ, ನಾಲ್ಕನೇದು ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಐತಿ, ಐದನೇ ಸಿಮೆಂಟ್ ಕಂಪ್ನಿ ಐತಿ, ಆರನೇದು ಟರ್ಮ್ ಡೆಪಾಸಿಟ್ ತೊಗೋಬೇಡ್ರಿ ಸೆಕ್ಯೂರಿಟಿ ಅಲ್ಲದೆ, ಕರ್ನಾಟಕ ಗೌರ್ಮೆಂಟ್ ಸೆಕ್ಯೂರಿಟಿ ತೊಗೋರಿ, ಆಮೇಲೆ ಡಿಬೆಂಚರ್ಸ್ ತೊಗೋರಿ, ಉಳಿಕೆದು ಯಾವುದು ತೊಗೋಬೇಡ್ರಿ. ಸೊ ಅದ್ರ ಮ್ಯಾಗೆ 1% ಮಾಡಿದರೆ 210 ಬಂತು, ಲೆಸ್ ಮಾಡಿರಿ, ಬಂದ ಆನ್ಸರ್ 80,840. ಮತ್ತೊಮ್ಮೆ ನಾನು ನಿಮಗೆ ಕ್ರಾಸಿಂಗ್ ಅಪ್ ರೂಲ್ಸ್ ಹೇಳ್ತೀನಿ. ಸೊ ಕ್ರಾಸಿಂಗ್ ಅಪ್ ರೂಲ್ಸ್ ಹೇಳುವಾಗ, ಸೊ ಆಮೇಲೆ ವಿನಿಂಗ್ ಫ್ರಮ್ ಲಾಟ್ರಿ ನೆಟ್ ಕೊಟ್ಟಾರೆ ಅದ್ರ ಸಂಬಂಧ ಗ್ರಾಸ್ ಅಪ್ ಮಾಡಬೇಕು. 21,000 × 100 / 70 ಮಾಡಿ 30,000. ಸೊ ಗ್ರಾಸ್ ಅಪ್ ರೂಲ್ಸ್ ಏನು ಹೇಳ್ತೈತಂದರೆ, ಗೌರ್ಮೆಂಟ್ ಇದ್ದಾಗ ಗ್ರಾಸ್ ಅಪ್ ಮಾಡಬೇಡ್ರಿ, ಆದರೆ ಕಮರ್ಷಿಯಲ್ ಅಥವಾ ನಾನ್ ಗೌರ್ಮೆಂಟ್ ಇದ್ದಾಗ ಲೆಸ್ ಟ್ಯಾಕ್ಸ್ ಕೊಟ್ಟಾರ ಟ್ಯಾಕ್ಸ್ ಫ್ರೀ ಕೊಟ್ಟಾರ ನೋಡಿರಿ. ಟ್ಯಾಕ್ಸ್ ಫ್ರೀ ಕೊಟ್ಟಾಗಿದ್ದಾಗ ಯಾವಾಗಲೂ ಕ್ರಾಸ್ ಅಪ್ ಮಾಡಬೇಕು. ಲೆಸ್ ಟ್ಯಾಕ್ಸ್ ಅಥವಾ ಏನು ಕೊಡಲಿಲ್ಲ ಅಂದರೆ ಕಮರ್ಷಿಯಲ್ ಒಳಗೆ ಅದನ್ನು ಲೆಸ್ ಟ್ಯಾಕ್ಸ್ದ ರೂಲ್ಸನ್ನು ಹಚ್ಚಬೇಕು. ಹಚ್ಚಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟರೆ ಕ್ರಾಸ್ ಅಪ್ ಮಾಡಬೇಡ್ರಿ. ಯಾವಾಗ ಲೆಸ್ ಟ್ಯಾಕ್ಸ್ ಇದ್ದಾಗ ಅಮೌಂಟ್ ಆಫ್ ಇಂಟ್ರೆಸ್ಟ್ ಕೊಟ್ಟರೆ ಕ್ರಾಸ್ ಅಪ್ ಮಾಡಿರಿ. ಎಲ್ಲಿ ಮಾಡಿರಂಗೆ ಕ್ರಾಸ್ ಅಪ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದು ಕ್ರಾಸ್ ಅಪ್ ನೋಡಿರಿ, ಇದು ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಎಕ್ಸ್ ಲಿಮಿಟೆಡ್, ಇದು ಕಮರ್ಷಿಯಲ್ ಸೆಕ್ಯೂರಿಟಿ. ಏನು ಕೊಟ್ಟಿಲ್ಲ ಅಂದರೆ ಯಾವ ರೂಲ್ಸ್ ಅಪ್ಲೈ ಮಾಡ್ತೀವಿ? ಲೆಸ್ ಟ್ಯಾಕ್ಸ್ ರೂಲ್ಸ್ ಅಪ್ಲೈ ಮಾಡ್ತೀವಿ. ಲೆಸ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಏನಿದೆ, ಅಮೌಂಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾರೆ 2,700 ಏನಿದೆ ಇಂಟ್ರೆಸ್ಟ್, ಅದ್ರ ಸಂಬಂಧ ಕ್ರಾಸ್ ಅಪ್ ಮಾಡಿರಿ. ಇದೇ ಸೇಮ್ ಮತ್ತೊಂದು ಹಿಂದಿನ ನೋಡಿದ್ರಿ ಅಂದರೆ, ನೀವು ಹಿಂದೆ ಯಾವ್ದು ಕೊಟ್ಟಾರ ನೋಡೋಣ, ಅದೇ ಟೈಪಾಗಿ ಕ್ರಾಸ್ ಅಪ್ ಮಾಡಿ. ಇಲ್ಲಿ ನೋಡಿರಿ ಸಿಮೆಂಟ್ ಲಿಮಿಟೆಡ್, ಸಿಮೆಂಟ್ ಲಿಮಿಟೆಡ್ ಇದು ಕಮರ್ಷಿಯಲ್ ಸೆಕ್ಯೂರಿಟಿ. ಇದ್ರ ಕ್ರಾಸ್ ಅಪ್ ಮಾಡೇವೇನೆ ಮಾಡಿಲ್ಲ, ಎದಕ್ಕೆ ಮಾಡಿಲ್ಲ, ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾರ 13.5%, ಅದ್ರ ಸಂಬಂಧ ಕ್ರಾಸ್ ಅಪ್ ಮಾಡಬಾರ್ದು. ಸೊ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗೈತಿ? ಥ್ಯಾಂಕ್ ಯು.